ನಮ್ಮ ಚರ್ಮದಲ್ಲಿ ಮಾಯಿಶ್ಚರ್ ಕಡಿಮೆಯಾದಾಗ, ಒಣ ಚರ್ಮ ಡ್ರೈ ಸ್ಕಿನ್ ಉಂಟಾದಾಗ ಹಿಮ್ಮಡಿಗಳು ಒಡೆಯುತ್ತವೆ. ಯೋಗ ಮುದ್ರೆಯಿಂದ ಕೂಡ ನಾವು ಈ ಸಮಸ್ಯೆಯನ್ನು ನಿವಾರಿಸಬಹುದು. ಬಾಡಿ ಹೀಟ್ ಹೆಚ್ಚಾದಾಗ ಹಿಮ್ಮಡಿ ಒಡೆಯುತ್ತವೆ. ನಾವು ಕೇರ್ಲೆಸ್ ಮಾಡಿ ಹಾಗೆ ಬಿಟ್ಟರೆ ಬಿರುಕು ಹೆಚ್ಚಾಗಿ ರಕ್ತಸ್ರಾವ ಪ್ರಾರಂಭವಾಗುತ್ತದೆ, ನೋವು ಹೆಚ್ಚಾಗುತ್ತದೆ. ಒಡೆದ ಹಿಮ್ಮಡಿ ನಿವಾರಿಸಲು ಸಹಕಾರಿಯಾಗಿರುವ ಎರಡು ಯೋಗ ಮುದ್ರೆಗಳು ಯಾವಂತಂದ್ರೆ ಪೃಥ್ವಿ ಮುದ್ರೆ ಮತ್ತು ವರುಣ ಮುದ್ರೆ. ಹೆಬ್ಬೆರಳು ಮತ್ತು ಉಂಗುರ ಬೆರಳುಗಳ ತುದಿಗಳನ್ನು ಜೋಡಿಸಿದ್ರೆ ಇದು ಪೃಥ್ವಿ ಮುದ್ರೆ ಆಗುತ್ತದೆ. ಇದು ಬಾಡಿ ಹೀಟ್ ಕಡಿಮೆ ಮಾಡಿ ಚರ್ಮವನ್ನು ಹೆಲ್ದಿ ಮಾಡುತ್ತದೆ. ಇದರಿಂದ ಹಿಮ್ಮಡಿ ಒಡೆಯುವುದು ಕಡಿಮೆ ಆಗುತ್ತದೆ. ಇನ್ನು ವರುಣ ಮುದ್ರೆ, ಇಲ್ಲಿ ಹೆಬ್ಬೆರಳು ಮತ್ತು ಕಿರುಬೆರಳಿನ ತುದಿಗಳನ್ನು ಜೋಡಿಸಬೇಕು. ಈ ಮುದ್ರೆಯಿಂದ ನಮ್ಮ ದೇಹದಲ್ಲಿನ ನೀರಿನ ಅಂಶ ಬ್ಯಾಲೆನ್ಸ್ ಆಗುತ್ತದೆ, ಚರ್ಮದ ಡ್ರೈನೆಸ್ ಕಡಿಮೆ ಆಗುತ್ತದೆ, ಹಿಮ್ಮಡಿ ಒಡೆಯುವುದು ಕಡಿಮೆ ಆಗುತ್ತದೆ. ಎಲ್ಲ ಸ್ಕಿನ್ ಡಿಸೀಸಸ್ಗೆ, ಚರ್ಮ ರೋಗಗಳಿಗೆ ಈ ಮುದ್ರೆಗಳೇನಂತಂದ್ರೆ ತುಂಬಾನೇ ಉಪಯುಕ್ತವಾಗಿವೆ. ಈ ಮುದ್ರೆಗಳನ್ನು ಎಷ್ಟೊತ್ತು ಮಾಡಬೇಕಂದ್ರೆ ಪೃಥ್ವಿ ಮುದ್ರೆ 15 ನಿಮಿಷ ಮತ್ತು ವರುಣ ಮುದ್ರೆ 15 ನಿಮಿಷ ಮಾಡಬೇಕು. ಈ ಎರಡೂ ಮುದ್ರೆಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ನಾವು ಎರಡೂ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಹಿಮ್ಮಡಿ ನೋವು ಕಡಿಮೆ ಆಗಿ ಬಿರುಕು ಕೂಡ ಕಡಿಮೆ ಆಗುತ್ತದೆ, ಬಾಡಿ ಹೀಟ್ ಕೂಡ ಕಡಿಮೆ ಆಗುತ್ತದೆ, ಒಳ್ಳೆ ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.